ಕೇಂದ್ರ ತನಿಖಾ ಸಂಸ್ಥೆಯ ಅಂಗಳಕ್ಕೂ ಕೂಡ ಈ ಸ್ಟಾರ್ ನಟನ ಕೇಸ್ ಈಗ ಕಾಲಿಟ್ಟಿದೆ. ಐಬಿ ಅಂಗಳಕ್ಕೆ ಕಾಲಿಟ್ಟಿದೆ ಆ ಸ್ಟಾರ್ ನಟನ ಪ್ರಕರಣ. ಈಗ ಐಬಿ ಅಂಗಳಕ್ಕೆ ಕಾಲಿಟ್ಟಿದೆ ಸ್ಟಾರ್ ನಟನ ಒಂದು ಪ್ರಕರಣ. ಆ ಪ್ರಕರಣ ಯಾವುದು? ಇಂಟ್ರೆಸ್ಟಿಂಗ್ ಕೇಸ್ ಇದು. ನಟ ಯಾರು? ಜೊತೆಗೆ ಆಗಿದ್ದೇನು ಅಸಲಿಗೆ? ಐಬಿ ಅಧಿಕಾರಿಗಳು ಮಾಹಿತಿಯನ್ನ ಪಡೆಯೋದಕ್ಕೆ ಈಗ ಮುಂದಾಗಿದ್ದಾರೆ. ಯಾಕೆ ಮುಂದಾದ್ರು ಅನ್ನುವಂತ ಪ್ರಶ್ನೆ ಇದು. ಪವರ್ ಟಿವಿಯ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೆಯಿತು. ತನಿಖೆ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಆಘಾತಕಾರಿಯಾದಂತಹ ಅಂಶಗಳು, ಸಾಕಷ್ಟು ವಿಚಾರಗಳು ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಸ್ಫೋಟಕ ವಿಚಾರಗಳು ಬಯಲಾಗಿದೆ. ಈಗ ಐಬಿ ಅಧಿಕಾರಿಗಳವರೆಗೂ ಕೂಡ ಈ ಅಕ್ರಮ ಚಟುವಟಿಕೆ ಏನಿದೆ, ಜೈಲಿನಲ್ಲಿ ನಡೆದಿರುವಂತಹ ಅಕ್ರಮ ಚಟುವಟಿಕೆಗಳು ಎಲ್ಲವೂ ಕೂಡ ತಲುಪಿದೆ. ಜೈಲಿನಲ್ಲಿ ಸಿಮ್, ಮೊಬೈಲ್, ನೆಟ್ವರ್ಕ್, ಕರೆಂಟ್ ಸ್ಟವ್ ಇದೆಲ್ಲವೂ ಕೂಡ ಸಿಕ್ಕಿತ್ತು, ಸೀಸ್ ಮಾಡಿದ್ರು. ಐಬಿ ಅಧಿಕಾರಿಗಳಿಗೆ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಕೇವಲ ಒಬ್ಬರಿಗೆ ಮಾತ್ರ ಇಷ್ಟೊಂದು ಫೆಸಿಲಿಟಿ ಕೊಟ್ಟಿದ್ರ ಅಥವಾ ಬೇರೆಯವರಿಗೂ ಕೂಡ ಇಂಥದ್ದೊಂದು ಫೆಸಿಲಿಟಿಯನ್ನ ನೀಡಲಾಗಿತ್ತ ಅನ್ನುವಂತ ಪ್ರಶ್ನೆ ಈಗ ಸಾಕಷ್ಟು ಐಬಿ ಅಧಿಕಾರಿಗಳಿಗೆ ಮೂಡ್ತಾ ಇರೋದು. ಐಬಿ ಅಧಿಕಾರಿಗಳವರೆಗೂ ಕೂಡ ಈ ಪ್ರಕರಣ ತಲುಪಿದೆ. ಈಗ ಜೈಲಿನಲ್ಲಿ ನಡೆದಿರುವಂತ ಅಕ್ರಮ, ಜೈಲಿನಲ್ಲಿ ವಿವಿಐಪಿ ಸೆಲ್ ಪಕ್ಕದಲ್ಲೇ ಇದೆ ಭಯೋತ್ಪಾದಕರ ಸೆಲ್. ಹಾಗಾದ್ರೆ ಭಯೋತ್ಪಾದಕರಿಗೂ ಹಾಗಾದ್ರೆ ಇಂಥದ್ದೇ ಸೌಲಭ್ಯಗಳು ಸಿಕ್ಕಿದ್ಯಾ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇರೋದು. ಜೈಲಿನಲ್ಲಿ ಆಕ್ಟಿವ್ ಆಗಿದ್ದಾರ ಹಾಗಾದ್ರೆ ಶಂಕಿತ ಉಗ್ರರು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಜೈಲಿನ ಅಕ್ರಮಗಳು ಒಂದೊಂದಾಗೆ ಹೊರಗೆ ಬರ್ತಾ ಇದ್ದಂತೆ, ಬೆಳಕಿಗೆ ಬರ್ತಾ ಇದ್ದಂತೆ ಐಬಿ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಜಾಮರ್ ಇದೆ, ಅದೇ ಜಾಮರ್ ಇದ್ರೂ ಕೂಡ ಹೊರಗಿನವರ ಜೊತೆಗೆ ಕೈದಿಗಳು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು, ಅದೆಲ್ಲವೂ ಕೂಡ ಈಗಾಗಲೇ ಬಟ ಬಯಲಾಗಿದೆ. ಜೈಲಿನಲ್ಲಿ ಟೆರರಿಸ್ಟ್ಗಳು ಆಕ್ಟಿವ್ ಆಗಿದ್ದಾರೆ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇದೆ. ಹಾಗಾಗಿ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ. ಜೈಲಿನಲ್ಲಿ ಅಕ್ರಮದ ತನಿಖೆಯನ್ನ ಮಾಡಿ ಅಧಿಕಾರಿಗಳು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳು ಹಾಗಾದ್ರೆ ಪತ್ತೆ ಆಯ್ತು, ಯಾರ್ಯಾರ ಬಳಿ ಎಷ್ಟೆಷ್ಟು ಸಿಮ್ ಇತ್ತು, ಕಾಲ್ ಲಾಗ್ ಹಿಸ್ಟ್ರಿ, ಯಾರ್ಯಾರಿಗೆ ಕರೆ ಮಾಡಿದ್ದಾರೆ, ಹೀಗೆ ಹಲವು ಮಾಹಿತಿಗಳನ್ನ ಕೇಂದ್ರ ತನಿಖಾ ಸಂಸ್ಥೆ ಐಬಿ ಈಗ ಕೇಳಿರೋದು. ಐಬಿ ವರ್ಗೂ ಕೂಡ ತಲುಪಿದೆ ಈ ಜೈಲಿನ ಅಕ್ರಮ ಚಟುವಟಿಕೆ ವಿಚಾರ. ಯಾಕಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಎಚ್ಚರಿಕೆಯಿಂದ ಇರಬೇಕಾಗಿರೋದು ಕರ್ತವ್ಯ. ಹಾಗಾಗಿ ಈ ಪ್ರಕರಣ ಇದೆಯಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ರೀತಿಯ ರಾಜಾತಿಥ್ಯವನ್ನು ನೀಡಿರುವಂಥ ವಿಚಾರ. ಇಲ್ಲಿ ರಾಜಾತಿಥ್ಯ ಅನ್ನುವಂಥ ಸಂದರ್ಭದಲ್ಲಿ ಕಾಲ್ ಮಾಡಿರೋದಾಗಿರ್ಬೋದು, ವಾಟ್ಸಪ್ ಕಾಲ್ ಆಗಿರ್ಬೋದು, ವಿಡಿಯೋ ಕಾಲಿಂಗ್ ಆಗಿರ್ಬೋದು, ನಾರ್ಮಲ್ ಕಾಲ್ಗಳಾಗಿರ್ಬೋದು, ಮೊಬೈಲ್ ಸಿಕ್ಕಿರೋದಾಗಿರ್ಬೋದು, ಸಿಮ್ ಕಾರ್ಡ್ಗಳು ಸಿಕ್ಕಿರೋದಾಗಿರ್ಬೋದು ಅಥವಾ ಕರೆಂಟ್ ಸ್ಟವ್ಗಳು ಸಿಕ್ಕಿರೋದಾಗಿರ್ಬೋದು, ಇಂಥದ್ದೆಲ್ಲ ರಾಜಾತಿಥ್ಯವನ್ನು ನೀಡ್ತಾ ಇದ್ರಲ್ಲ, ಇದೇ ವಿವಿಐಪಿ ಸೆಲ್ಲಿನ ಪಕ್ಕದಲ್ಲೇ ಇರೋದು ಭಯೋತ್ಪಾದಕರ ಸೆಲ್. ಅವ್ರಿಗೂ ಕೂಡ ಈ ಮೊಬೈಲ್ ಜಾಮರನ್ನು ಹಾಕಿದ್ರು ಕೂಡ ಕಾಲ್ ಮಾಡಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಇತ್ತಲ್ವಾ. ಹಾಗೆ ಈಗ ಭಯೋತ್ಪಾದಕರಿಗೂ ಕೂಡ ಫೋನ್ ಸಿಕ್ಕಿದ್ದೆ, ಆದಲ್ಲಿ ಅವರು ಕೂಡ ಬೇರೆಯವರನ್ನು ಸಂಪರ್ಕ ಮಾಡಬಹುದು, ಅಂಥದ್ದೇನಾದರೂ ನಡೆದಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಐಬಿ ಅಧಿಕಾರಿಗಳು ಈ ಸಿಮ್ ಆಗಿರ್ಬೋದು, ಮೊಬೈಲ್ ನೆಟ್ವರ್ಕ್ ಆಗಿರ್ಬೋದು, ಎಲ್ಲ ವಿಚಾರಗಳೇನು ಸಿಕ್ಕಿದೆಯಲ್ಲ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನೀಡಿ ಅಂತ ಈಗ ಕೇಳಿದ್ದಾರೆ.